ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಇವತ್ತು ಸ್ನೇಹಿತರೆ, ಸಾನಕ್ಕೆ ಸ್ಕೂಲಿಗೆ ರಜಾ ಇದೆ ಅಲ್ವಾ, ಅದಕ್ಕೆ ವೀಕ್ ಡೇ, ವೀಕೆಂಡಲ್ಲಿ ಯೂಶ್ವಲಿ ಹೋಗ್ತಾಯಿದ್ವಿ. ನಾನು ಸ್ವಲ್ಪ ತೋರಿಸ್ಬೇಕಿತ್ತು. ನಾನು ಅಲ್ಲಿ ವೀಕೆಂಡಲ್ಲಿ ಹೋದರೆ ತುಂಬಾ ಹೆವಿ ರಶ್ ಇರುತ್ತೆ, ತುಂಬ ಲೇಟ್ ಆಗುತ್ತೆ ಅಂದ್ಬಿಟ್ಟು ವೀಕ್ ಡೇಯಲ್ಲಿ ಇವತ್ತು ನಾನು ಕೂಡ ಹಾಸ್ಪಿಟಲ್ಗೆ ಹೋಗ್ತಾಯಿದ್ದೀನಿ. ನಾನು ಸಾನು ಇಬ್ಬರು ಕೂಡ ನನಗೆ ರೆಗ್ಯುಲರ್ ಚೆಕಪ್ 6 months once ಮಾಡಿಸ್ಬೇಕಂತೆ. 35 ಆದಮೇಲೆ 6 months once ಟೆಸ್ಟ್ಗಳನ್ನ ಮಾಡಿಸ್ತಾ ಇರಬೇಕು, ರುಟೀನ್ ಚೆಕಪ್ ಮಾಡಿಸ್ತಾ ಇರಬೇಕು ಅಂತ ಹೇಳಿದರು. ಅದಕ್ಕೆ ಒಂದ್ಸರಿ ಮಾಡಿಸೋಣ ಅಂತ ನಾನು ಹೋಗ್ತಾ ಇದ್ದೀನಿ. ಯಾಕೋ ನನಗೂ ಸ್ವಲ್ಪ ಏನೋ ಆ ಕಡೆ ಈ ಕಡೆ ಆಗ್ತಾ ಇದೆ, ಅದಕ್ಕೆ ಎಲ್ಲ ತೋರಿಸ್ಕೊಂಡು ಬರೋಣ ಒಟ್ಟಿಗೆ. ರೆಗ್ಯುಲರ್ ರುಟೀನ್ ಚೆಕಪ್ ಆದರೆ ಸ್ವಲ್ಪ ಸಮಾಧಾನ ಇರುತ್ತೆ. ಅದಕ್ಕೆ ನಾನು ಹೋಗ್ತಾ ಇದ್ದೀನಿ. ಅದ್ರ ಜೊತೆ ಸಾನುಗೆ ಹಲ್ಲು ಮುಂದೆದು ಒಂದು ಬಿದ್ದಿಲ್ಲ, ಅದ್ರ ಹಿಂದೆ 2 ಹಲ್ಲು ಬರ್ತಾ ಇದೆ, ಅದು ತುಂಬಾ ಹಿಂದೆ ಇದೆ. ಅದಕ್ಕೆ ಅದನ್ನು ಕೂಡ ತಗ್ಸೋಣ ಅಂತ ಹೋಗ್ತಾ ಇದ್ದೀವಿ. ಈಗ ರೆಡಿಯಾಗಿದ್ದೀವಿ. ರಾಜೇಶ್, ನಾನಂದೆ ನಾನು ಒಬ್ಳೆ ಹೋಗ್ತೀನಿ ಬಿಡಿ, ಸಾನಗೆ ಬೇಕಿದ್ರೆ ಶನಿವಾರ ಕರ್ಕೊಂಡು ಹೋಗೋರಂತೆ ಅಂತ. ನೀನು ಒಬ್ಳೆ ಹೋಗ್ಬೇಡ, ನಾನು ಬರ್ತೀನಿ ಅಂದರು. ಸರಿ, ಸಾನಗೂ ಕರ್ಕೊಂಡ್ಬಿಡಿ, ಒಟ್ಟಿಗೆ ಅವಳದು ಮುಗ್ದೋಗುತ್ತೆ, ಇನ್ನೊಂದು ಸರಿ ಅವಳಿಗೆ ಅಂತ ಹೋಗ್ಬೇಕಾಗತ್ತಿಲ್ಲ ಅಂದರೆ ಅಂತ ಹೇಳಿ ಹೇಳಿದೆ. ಅದಕ್ಕೆ ಅವ್ರೀಗ ಹೊರಡೋ ಟೈಮು, ಅವರು ಟೀ ಕುಡಿತಾ ಇದ್ದಾರೆ, ನಾವು ತಿಂಡಿನ ಮಾಡಿಲ್ಲ, ಆದಷ್ಟು ಬೇಗ ಹೋಗೋಣ ಅಂತ ಹೇಳ್ಬಿಟ್ಟು 9:30 ಟೈಮ್. ಈಗ ತಿಂಡಿ ಮಾಡ್ತಾ ಇದ್ದೆ, ಅದಕ್ಕೆ ರಾಜೇಶ್ ಲೇಟ್ ಆಗುತ್ತೆ ಬೇಡ, ಈಗ ಎಷ್ಟು ಬೇಗ ಹೋಗ್ತೀವೋ ಅಷ್ಟು ಬೇಗ ಒಳ್ಳೆಯದು ನಡಿ ಅಂದರು. ಸೊ ತಿಂಡಿ ಇವತ್ತು ನೋಡೋಣ, ನಾನು ಸ್ವಲ್ಪ ಲೇಟೇ ಮಾಡೋದು ತಿಂಡಿ. ಸಾನು ಒಬ್ಬಳಿಗೆ ತಿಂಡಿ ಕೊಡಬೇಕಷ್ಟೇ, ಸಾನುಗೆ ಬೇಜಾರು, ಅವಳಿಗೆ ಬರೋದಕ್ಕೆ ರೆಡಿ ಇಲ್ಲ. ಬನ್ನಿ, ಏನು ಮಾಡ್ತೀಯಲ್ಲ ತೋರಿಸ್ತೀನಿ. ಅವತ್ತಿಂದ ಹೇಳ್ತಾನೆ ಇದ್ದೀನಿ ಬೀಳಿಸು ಅಂತ, ಬೀಳಿಸ್ಲಿಲ್ಲ ನೀನು. ಇವತ್ತು ಹತ್ರ ಚಿನ್ನಿಮ್ಮ, ನಿನ್ಗೆ ಇವಾಗ ಗೊತ್ತಾಗಲ್ಲ ಮಗಳೇ, ನೋಡ್ರಿ ನನ್ನ ಮಗಳು ಸ್ವಲ್ಪನೂ ಬ್ರೇವ್ ಇಲ್ಲ. ಹಾಂ, ಚಿನ್ನಿ ಪಾಪ ಥರ ಅಳ್ತಾಳೆ. ನೋತಿದ್ಯಾ ಇನ್ನ? ತುಂಬ ನೋತಿದ್ಯಾ? ಹೆಂಗದ್ಯಾ? ಚುಮುಚ್ಚು ಮುಚ್ಚುಮು ಅಂತಿದ್ಯಾ? ಮತ್ತೆ ಪಕ್ಕ ನೋತಿದ್ಯಾ? ಹಾಂ, ಏನು ಒಳಗಡೆ ಹಲ್ಲಿತ್ತ? ನೀನು ಕೇಳಿದ್ರೇನು, ನೀನು ಬರೀ ಅಳದೇ ಆಗಿರುತ್ತೆ. ಕೂತ್ಕೋ ಕೂತ್ಕೋ. ಮತ್ತೆ ಗೊತ್ತಿಲ್ಲ, ಡ್ಯಾಡಾ ಇಲ್ಲೋದ್ರು ನಿನ್ ಡೆಲಿವರಿ, ನಾನು ಡ್ಯಾಡಾಗ ಹಂಗೆ ಮಾಡಿದ್ದು. ಹೆಂಗೆ ಹಿಡ್ಕೊ, ಹಿಂಗೆ ಮಾಡ್ತಿದ್ಲಂತೆ ನಾನು. ನೀನು ಪಾಪ ಆಗಿದ್ದಲ್ಲ, ನೀನು ಡೆಲಿವರಿ ಆಗಬೇಕಾದ್ರೆ ಡ್ಯಾಡಾಗ ಹಂಗೆ ಅಮ್ಮಗ್ತಾ ಇದ್ದೆ. ಡ್ಯಾಡಾ ಅಯ್ಯೋ ಜಾಸ್ತಿ ಅಮ್ಮಗ್ತಾ ಇದ್ದಾಳೆ, ಡಾಕ್ಟ್ರ್ ಕರೆಸಿ ಬೇಗ ಅಂತಿದ್ರು. ಡ್ಯಾಡಾ ಹೋಗ್ಲಿ, ಎಲ್ಲಿಗ? ಸರಿ, ನಾವು ಹೋಗೋಣ. ಬಾ, ಒಂದು ಪ್ಲೇಟ್ ತಗೊಂಡ. ಸಾನುಗೆ ಇಲ್ಲಿ ನೋಡ್ರಿ, ಜನು ಬಟ್ಟೆ ತಗೋ ಐಸ್ ಕ್ರೀಮ್ಗೆ ಅಂದ್ರೆ ಐಸ್ ಕ್ರೀಮ್ ಪಟ್ಲಂತೆ. ನಾನ್ ಮಾಡಿರೋದು ಇದ್ರಲ್ಲಿ ಅರ್ಧ. ಎಂತ ತಂದ್ಯ ನೋಡಿ, ನಾನ್ ಏನಂದೆ, ನೀನ್ ಐಸ್ ಕ್ರೀಮೇ ತಿನ್ನಂಗಿಲ್ಲ ಮಗಳೇ, ಚೂರು ಕೊಡ್ತೀನಿ ಅಂದೆ ತಾನೆ. ಅದು ಇಟ್ಟಿದ ಕಡೆನೆ ಕರ್ಗೋಗಿದೆ, ನಾನು ಕಡಿಮೆ ಮಾಡಿದ್ನಾ, ಇದು ಕರ್ಗೋಗಿದೆ. ಅದು ಕ್ಯಾಂಡಿ ಅದು ಚೆನ್ನಾಗಿದೆ. ಈ ಸಮ್ಮರ್ ಅಲ್ಲಿ ನಾನು ಟೆಂಪರೇಚರ್ ಅಡ್ಜಸ್ಟ್ ಮಾಡ್ಬೇಕಿತ್ತು, ಮಾಡಿಲ್ಲ. ಇದನ್ನು ಸ್ವಲ್ಪ ತೆಲ್ಲ ಹಂಗಿದ್ರೆ ಅದೇ ಒಂದು ಸ್ಪೂನ್ ತಿನ್ನು, ಆಮೇಲೆ ತಿನ್ನು ಅಂತ. ಒಂದು 1 hour ಆದ್ಮೇಲೆ ಅದು ಸೆಟ್ ಮಾಡಕ್ ಇಡ್ತೀನಿ. ಚಿಕ್ಕ ಪಟ್ಲಿ ತಗೊಂಡ್ಬರಗೆ. ಈಗ ಸ್ನೇಹಿತರೆ, ಸ್ವಲ್ಪ ಬಿಸಿಲಿಗೆ ತಂಪಿರಲಿ ಅಂತ ಹೇಳಿಬಿಟ್ಟು ಮಜ್ಜಿಗೆ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಇಂಗ್ಲೀಷಲ್ಲಿ ಹೇಳೋದು ಬಟರ್ ಮಿಲ್ಕ್ ಅಂತ ಹೇಳಿಬಿಟ್ಟು. ಇದರಲ್ಲಿ
ನಮಗೆ ಇದು ತುಂಬಾ ಸಿಂಪಲ್ ಅನಿಸುತ್ತೆ ಆ ಮಜ್ಜಿಗೆ ಅಂತ ಅಷ್ಟೇ, ಆದರೆ ಇದು ನಮ್ಮ ಬಾಡಿ ಟೆಂಪ್ರೇಚರ್ ಕಂಟ್ರೋಲ್ ಮಾಡುತ್ತೆ, ಅಂದರೆ ಸ್ವಲ್ಪ ಕಡಿಮೆ ಮಾಡುತ್ತೆ, ಹಾಗೆ ನಮಗೆ B12 ಕ್ಯಾಲ್ಶಿಯಂ ಕೂಡ ಸಿಗುತ್ತೆ. ಯಾವುದು ಹಾಲು ಕುಡಿದಾಗ ನಮಗೆ ಕ್ಯಾಲ್ಶಿಯಂ ಸಿಗುತ್ತೆ, ಬಟ್ ನಮಗೆ B12 ಸಿಗೋದು ಫರ್ಮೆಂಟ್ ಆಗಿರೋವಂಥ ವಸ್ತುಗಳಿಂದ, ಅಂದರೆ ಹುಳಿ ಬಂದಿರುತ್ತಲ್ವ, ಈಗ ಇಡ್ಲಿ ದೋಸೆಗೆ ನಾವು ಹುಳಿ ಬರೆಸ್ತೀವಿ ಅದೇ ಥರ ಈ ಮಜ್ಜಿಗೆ ಕೂಡ ಇದರಲ್ಲಿ ಕೂಡ B12 ಜಾಸ್ತಿ ಇರುತ್ತೆ. ದಿನಾ ಒಂದು ಗ್ಲಾಸ್ ತೊಗೊಳ್ಬೇಕು ಅಂತ ಡೈಟಿಷಿಯನ್ಸು ನಮಗೆ ರೆಫರ್ ಮಾಡ್ತಾರೆ. ಸ್ನೇಹಿತರೆ, ಟೈಮ್ ಈಗ 5:10. ಇಷ್ಟೊತ್ತು ಆಯಿತು, ಬೆಳಿಗ್ಗೆ ತಿಂಡಿ ಮಾಡಿರಲಿಲ್ಲ ನಾನು. ಮನೇಲಿ ಅಡುಗೆ ತಿಂಡಿ ಪ್ರಿಪೇರ್ ಮಾಡ್ತಾ ಮಾಡ್ತಾನೆ ರಾಜೇಶ್ ಬೇಗ ಹೋಗೋಣ ಎಲ್ಲರೂ ಹೋಗೋಣ ಅಂದ್ರಲ್ಲ ಅಂದ್ಬಿಟ್ಟು ಬಿಟ್ಬಿಟ್ಟು ಹೊರಟೋಗಿದ್ದೆ. ಹಾಗೇ ಬಂದ ಮೇಲೆ ಕಂಟಿನ್ಯೂ ಮಾಡಿ ಅದನ್ನೇ ಮಧ್ಯಾಹ್ನ ತಿಂದ್ವಿ. ಬಂದ ತಕ್ಷಣ ಅದನ್ನು ಮಾಡಿದೆ, ಸ್ವಲ್ಪ ಚಿಕನ್ ತಂದಿಟ್ಟಿದ್ದೆ, ಚಿಕನ್ ಮ್ಯಾರಿನೇಟ್ ಮಾಡಬೇಕಿತ್ತು, ಅದನ್ನು ಮಾಡಿ ಇಟ್ಬಿಟ್ಟು ಊಟ ಮಾಡಿಕೊಂಡು ಸ್ವಲ್ಪ ರೆಸ್ಟ್ ಮಾಡಿ ಒಂದು ಮೂವಿ ನೋಡಿ ಈಗ ಎದ್ದು ಆಯಿಲ್ ಮಾಡ್ತಾ ಇದ್ದೀನಿ. ಇದು ಕೋಕೋನೆಟ್ ಆಯಿಲ್, ಕೋಲ್ಡ್ ಪ್ರೆಸ್ಡ್ ಅಂತಲೇ ಹೇಳ್ಬೋದು. ಇದು ಅಮ್ಮ ಮನೆಯಲ್ಲಿ ಮರ ಇದೆ, ಸೊ ಅದರಿಂದ ಕಾಯನ್ನು ತೆಗೆದು ಅದನ್ನು ಶೇಖರಣೆ ಮಾಡಿಟ್ಕೊಂಡು ಒಟ್ಟಿಗೆ ಒಂದು 5-5 KGಯಷ್ಟು ತೊಗೊಂಡೋಗಿ ಎಣ್ಣೆ ಬಿಡಿಸ್ತಾರೆ. ಸೊ ಆ ಎಣ್ಣೆ ನನಗೆ ಕೊಟ್ಟಿದ್ದರು, ಅದರಲ್ಲಿ ಈಗ ನಾನು ರಾಜೇಶ್ಗೆ ಹರ್ಬಲ್ ಆಯಿಲ್ ಮಾಡ್ತಾ ಇದ್ದೀನಿ. ಹರ್ಬಲ್ ಆಯಿಲ್ ಪ್ಯಾರಚೂಟ್ ಆಯಿಲಲ್ಲೂ ಮಾಡಿದ್ದೆ ನಾನು, ಅದಕ್ಕಿಂತ ಇದನ್ನು ಹಾಕಿದಾಗ ಸ್ವಲ್ಪ ಚೆನ್ನಾಗಿದೆ, ಎಫೆಕ್ಟಿವ್ ಅನ್ನಿಸ್ತು, ಅದಕ್ಕೆ ಯಾವಾಗಲೂ ಇದರಲ್ಲೇ ಮಾಡ್ತೀನಿ. ಇದು ಸಿಗಲಿಲ್ಲ ಅಂದರೆ ಪ್ಯಾರಚೂಟ್ ಆಯಿಲಲ್ಲೇ ಮಾಡ್ತೀನಿ. ನಿಮಗೆ ಈ ಥರ ಸಿಕ್ಕಿದ್ರೆ ಅಥವಾ ಕೋಲ್ಡ್ ಪ್ರೆಸ್ಡ್ ಆಯಿಲ್ ಎಕ್ಸ್ಟ್ರಾ ವರ್ಜಿನ್ ಆಯಿಲ್ ಬರುತ್ತಲ್ಲ ಅದರಲ್ಲಿ ಮಾಡಿದ್ರು ಒಳ್ಳೆಯದೆ, ಸೊ ಅದರಲ್ಲಿ ಮಾಡಿ. ಅಂದರೆ ಇದು ಇದು ಎಲ್ಲರಿಗೂ ಸೂಟ್ ಆಗೋದಿಲ್ಲ. ನಾನು ಫಸ್ಟ್ ಟೈಮು ಮಾಡಿದಾಗ ಒಬ್ಬರು ಹೇಳಿದರು, ನಾನು ಎಲ್ಲನೂ ತರಿಸ್ಕೊಂಡಿದ್ದೀನಿ ಆದರೆ ನನಗೆ ಅದು ಸೂಟ್ ಆಗ್ತಾ ಇಲ್ಲ, ಹೇರ್ ಫಾಲ್ ಜಾಸ್ತಿ ಆಗ್ತಾ ಇದೆ ಅಂದ್ಬಿಟ್ಟು. ಸೇಮ್ ಪ್ರಾಬ್ಲಮ್ಮು ಈಗ ನನಗಾಗ್ತಾ ಇದೆ. ಇದು ನನಗೆ ಅಂತ ನಾನು ಮಾಡಿಕೊಂಡಿದ್ದು, ಒಂದು 2-3 ಟೈಮ್ಸ್ ಯೂಸ್ ಮಾಡಿದೆ, ತುಂಬ ಚೆನ್ನಾಗಿ ಸೂಟ್ ಆಯಿತು, ಹೇರ್ ಫಾಲ್ ಕಡಿಮೆ ಆಗ್ತಾ ಇತ್ತು. ಆದರೆ ಈಗ ಅದಾದಮೇಲೆ ನಾನು ಇದನ್ನು ತುಂಬ ವರ್ಷದಿಂದ ಮಾಡ್ತಾ ಇದ್ದೀನಿ ಅಂದ್ಕೊಳ್ಳಿ, 1 ವರ್ಷದ ಮೇಲೆ ಆಗ್ತಾ ಬಂತು ನನಗೆ ಇದು ಸೂಟ್ ಆಗ್ತಾ ಇಲ್ಲ. ಎವ್ರಿ ಟೈಮ್ ಮಾಡಿದಾಗ ನಾನು ಅದನ್ನು ಟೆಸ್ಟ್ ಮಾಡ್ತೀನಿ, ಒಂದು 2 ಸಾರಿ ಅಪ್ಲೈ ಮಾಡಿ ನೋಡ್ತೀನಿ ಹೇರ್ ಫಾಲ್ ಹೇಗಿದೆ ಅಂದ್ಬಿಟ್ಟು, ಜಾಸ್ತಿ ಆದರೆ ನಿಲ್ಲಿಸ್ಬಿಡ್ತೀನಿ. ಈ ಥರ ನನಗೂ ಆಗ್ತಾ ಇದೆ, ಬಟ್ ರಾಜೇಶ್ಗೆ ಇದು ಸೂಟ್ ಆಗಿದೆಯಂತೆ, ಅವ್ರಿಗೆ ಇದೇ ಬೇಕು, ಅವ್ರು ಬೇರೆ ಯಾವುದು ಯೂಸ್ ಮಾಡೋದಿಲ್ಲ. ಹಾಗಾಗಿ ನಾನು ಮಾಡ್ತಾ ಇದ್ದೀನಿ. ಇದಕ್ಕೆ ಏನೆಲ್ಲ ಹಾಕ್ತೀನಿ ಅಂತ ನಿಮಗೆ ಬ್ರೀಫ್ ಆಗಿ ತೋರಿಸ್ತೀನಿ. ಡೀಟೇಲ್ ಬೇಕು ಅಂದರೆ ನೀವು ನನ್ನ ಪ್ಲೇಲಿಸ್ಟ್ ಹೋಗಿ, ಬ್ಯೂಟಿ ಟಿಪ್ಸ್ ಅನ್ನೋ ಪ್ಲೇಲಿಸ್ಟು, ನಿಮಗೆ ಅಲ್ಲಿ ಡೀಟೇಲ್ ಆಗಿ ಸಿಗತ್ತೆ ಏನೇನು ಹಾಕ್ತೀನಿ ಅಂದ್ಬಿಟ್ಟು. ಪೌಡರ್ಗಳು ನಿಮಗೆ ಅಂಗಡಿಯಲ್ಲೂ ಸಿಗತ್ತೆ. ನಾನು ಈ ಸರಿ ತರಿಸಿಲ್ಲ, 2 ಮಾತ್ರ ತರಿಸಿರೋದು, ಬಾಕಿದೆಲ್ಲ ಮನೇಲಿರೋದೇ ಹಾಕ್ತಾ ಇದ್ದೀನಿ. ಸೊ ಏನೇನು ಹಾಕ್ತೀನಿ ಅಂತ ತಿಳಿಸ್ತೀನಿ. ಆದರೆ ಇದು ಎಲ್ಲರಿಗೂ ಸೂಟ್ ಆಗೋದಿಲ್ಲ, ಕೆಲವೊಂದು ಇಂಗ್ರೀಡಿಯೆಂಟ್ಸ್ ಕೆಲವೊಬ್ಬರಿಗೆ ಸೆಟ್ ಆಗೋದಿಲ್ಲ, ಆ ಥರ ಇದ್ದಾಗ ಹೇರ್ ಫಾಲ್ ಜಾಸ್ತಿ ಆಗುತ್ತೆ. ಸೊ ನೋಡಿ, ಯೋಚನೆ ಮಾಡಿ, ಒಂದ್ಸರಿ ಟ್ರೈ ಮಾಡೋ ಹಾಗಿದ್ರೆ ತಂದು ಮಾಡಿ ನೋಡಿ. ನೋಡಿ, ಬಿಸಿಯಾಗಿದೆ ಈಗ. ನಾನು ಇದಕ್ಕೆ ಇದು ಆಮ್ಲ ಆಮ್ಲ ಪೌಡರು ಸಿಗುತ್ತೆ, ಅದನ್ನಾದರೂ ಹಾಕೋಬೋದು. ನೆಕ್ಸ್ಟ್ ಇದು ಈರುಳ್ಳಿ. ಇದು ದಾಸವಾಳದ ಹೂವು, ರೆಡ್ ದಾಸವಾಳ, ಹಾಗೆ ಲೈಟ್ ಪಿಂಕಿಶ್ ಬರುತ್ತಲ್ಲ ಅದು ಹಾಕಿತೀನಿ. ಕರಿಬೇವು, ಮೆಂತೆ, ಇದನ್ನು ಸ್ವಸ್ವಲ್ಪ ಪುಡಿ ಮಾಡ್ಕೊಂಡಿದ್ದೀನಿ. ಇದು ಅಲೋವೆರಾ. ಸೊ ನನ್ನ ಹತ್ರ ಈಗ ಇಷ್ಟು ಅವೈಲೇಬಲ್ ಇರೋದು, ಇಷ್ಟನ್ನು ಹಾಕಿ ಇದು ಸ್ವಲ್ಪ ಕಪ್ಪಗಾಗೋ ತನಕ ಹೀಗೆ ಸಣ್ಣ ಉರಿ ಮಾಡಿ ಬಿಡ್ತೀನಿ. ಸ್ವಲ್ಪ ನಾನು ಈರುಳ್ಳಿ ಮತ್ತು ಆಮ್ಲ ಹಾಕಿದ್ದೀನಲ್ಲ, ಸ್ವಲ್ಪ ಕಪ್ಪಗಾಗಬೇಕದು, ಅಲ್ಲಿ ತನಕ ಹಾಗೆ ಬಿಡ್ತೀನಿ. ಆಮೇಲೆ ಆಫ್ ಮಾಡ್ತೀನಿ. ಆಮೇಲೆ 2 ಪೌಡರ್ಸ್ನ ಮಿಕ್ಸ್ ಮಾಡ್ತೀನಿ, ಒಂದು ಭೃಂಗರಾಜ್ ಪೌಡರು, ಇನ್ನು ಒಂದು ಬ್ರಾಹ್ಮಿ ಪೌಡರು. ಸೊ ಇದೆರಡು ಮೇನ್, ಅದೆಲ್ಲ ಹಾಕಲಿಲ್ಲ ಅಂದರೂ ಕೂಡ ಇದು ಇಂಪಾರ್ಟೆಂಟು ಹೇರ್ ಫಾಲ್ ಕಂಟ್ರೋಲ್ ಮಾಡೋದಕ್ಕೆ. ಹಾಗಾಗಿ ಇದು ಪೌಡರ್ ತರಿಸ್ಕೊಂಡಿದ್ದೀನಿ, ಹಾಗೆ ಅದು ರಾಯಲ್ಲು ಸಿಗೋದಿಲ್ಲ, ಅದಕ್ಕೆ ಜಾಸ್ತಿ ತಂದಿಟ್ಕೊಂಡಿದ್ದೀನಿ.
ಇವತ್ತು ಬೆಳಿಗ್ಗೆ ನಾನು ತಿಂಡಿ ಮಾಡಿರಲಿಲ್ಲ ಹೋಗಬೇಕಾದ್ರೆ, 9:30 ಏನೋ ನಾವು ಬಿಟ್ಟಿದ್ದು, ಅದಕ್ಕೆ ಅಷ್ಟು ಬೇಗ ನಾನು ತಿಂಡಿ ಮಾಡ್ತಾ ಇಲ್ಲ ಈ ಮಧ್ಯೆ. ಸ್ವಲ್ಪ ಚೇಂಜ್ ಮಾಡ್ಕೊಂಡಿದ್ದೀನಿ ನನ್ನ ರುಟೀನ್ನ. ಹಾಗಾಗಿ ಏನು ಮಾಡಿದ್ದೆ, ಹಾಲು ಕುಡಿದ್ಬಿಟ್ಟು ಈ ಥರ ಫ್ರೂಟ್ ವೆಜಿಟೇಬಲ್ಸ್ ಎಲ್ಲನೂ ಕಟ್ ಮಾಡಿ ತೊಗೊಂಡೋಗಿದ್ದೆ. ರಾಜೇಶ್ ಕೂಡ ಅವ್ರಿಗೆ ದಿನ ಬೆಳಿಗ್ಗೆ ಬೇಗ ತಿಂಡಿ ಮಾಡಿ ಅಭ್ಯಾಸ ಇಲ್ಲ, ಅವರು ಕೂಡ ಲೇಟೇನೆ. ಅದಕ್ಕೆ ನಮ್ಮಿಬ್ಬರಿಗೆ ತೊಗೊಂಡೋಗಿದ್ದೆ. ಸಾನುಗೆ ಅಲ್ಲೇ ಎಲ್ಲಾದರೂ ತಿಂಡಿ ಮಾಡಿಸ್ಬಿಡೋಣ ಅಂದ್ಬಿಟ್ಟು ಹಾಗೆ ಹೋಗಿದ್ವಿ, ಬೇಗ ಹೋಗ್ಬರೋಣ ಅಂತ ಹೇಳಿಬಿಟ್ಟು. ನಾನು ತಿಂದೆ, ಒಂದು ಚಿಕ್ಕ ಬೌಲ್ಗೆ ಹಾಕ್ಕೊಂಡಿದ್ದೆ ಸಪ್ರೇಟು, ಅದನ್ನು ತಿಂದೆ. ಇದು ರಾಜೇಶು ಕೊಟ್ಟಿದ್ದೆ, ಅವರು ಸಾನಕ್ಕೆ ತಿನ್ನಿಸ್ಬೇಕಾದ್ರೆ ನನಗೂ ಎಷ್ಟೊತ್ತಾಗುತ್ತೋ ಏನೋ ಅಂದ್ಬಿಟ್ಟು ಅವರು ತಿನ್ಬೇಕಂತೆ. ಸೊ ಫ್ರೂಟ್ ಎಲ್ಲ ಹಾಗೆ ಮಿಕ್ಕಿದೆ. ಇವತ್ತು ನಮ್ಮ ಸಂಜೆ ಸ್ನ್ಯಾಕ್ಗೆ ಇದೇನೆ ಗ್ರೇಪ್ಸ್. ಸ್ನೇಹಿತರೆ, ನನಗೆ ನೋಡಿದ ತಕ್ಷಣ ತಿನ್ನಬೇಕು ಅನ್ಸೋದು. ಇಷ್ಟೆಲ್ಲ ಫ್ರೂಟ್ ಇದೆ, ಗ್ವಾವಾ ತಂದಿದ್ದಾರೆ, ಪೈನಾಪಲ್ ಇದೆ, ವಾಟರ್ಮೆಲನ್ ಇದೆ, ಹಾಗೆ ಪೊಮೊಗ್ರಾನೇಟ್ ಇದೆ, ಆದರೂ ಕೂಡ ಗ್ರೇಪ್ಸ್ ತಿನ್ನಬೇಕು ಅನ್ನಿಸ್ತಾ ಇದೆ. ರಾಜೇಶ್ ಪೊಮೊಗ್ರಾನೇಟ್ ಮೇಲೆ ಗ್ವಾವಾ ತಂದು ಇಟ್ಟಿದ್ರು, ಜಂಬೋ ಗ್ವಾವಾ ದಪ್ಪದ್ದು ಸಿಗುತ್ತಲ್ಲ ಅದು, ಅದೆರಡು ಇದ್ರೂ ಇಲ್ಲ, ನಂಗೆ ವಾಟರ್ಮೆಲನ್ ಬೇಕು, ಪೈನಾಪಲ್ ಬೇಕು ಅಂದ್ಕೊಂಡು ನಾನೇ ಹೋಗಿ ತೊಗೊಂಡು ಬಂದೆ. ಗ್ರೇಪ್ಸು ಹೊರಗಡೆ ಇಟ್ಟರೆ ತುಂಬ ಬೇಗ ಅದು ನೀರಿನ ಅಂಶ ಡ್ರೈ ಆಗಿಬಿಟ್ಟು ಮೆತ್ತಗೆ ಇಷ್ಟೇ ಇಷ್ಟ ಆಗಿಬಿಡುತ್ತೆ. ಅದಕ್ಕೆ ಬೇಡ, ಇದನ್ನು ಮುಗಿಸ್ಬಿಡ್ತಾರಣ ಅಂದ್ಕೊಂಡೆ. ಈಗ ನನಗೆ ಅದು ತಿನ್ನಬೇಕು ಅನ್ನಿಸ್ತಾ ಇದೆ. ಈ ಟೈಮಲ್ಲಿ ಸ್ನೇಹಿತರೆ, ಎಷ್ಟು ವಾಟರ್ ರಿಚ್ ಫ್ರೂಟ್ನ ತಿಂತಿರೋ ಅಷ್ಟು ಒಳ್ಳೆಯದು. ಒಂದು ಟೈಮ್ ಬೇಕಿದ್ರೆ ಸ್ಕಿಪ್ ಮಾಡಿಬಿಡಿ ತಿಂಡಿ ಊಟನ, ಫ್ರೂಟನ್ನು ಜಾಸ್ತಿ ತಿನ್ನಿ, ಹೆಲ್ತ್ಗೂ ಒಳ್ಳೆಯದು ಆ್ಯಂಡ್ ಸುಸ್ತಾಗೋದಿಲ್ಲ, ಈ ಬಿಸಿಲಿಗೆ ಸುಸ್ತಾಗೋದಿಲ್ಲ, ರೀಹೈಡ್ರೇಟ್ ಆಗುತ್ತೆ, ಬಾಡಿ ಹೈಡ್ರೇಟೆಡ್ ಆಗಿರುತ್ತೆ. ಇದು ಆಲ್ಮೋಸ್ಟ್ ಸಾಕು, ಸ್ವಲ್ಪ ಹೊತ್ತು ಹಾಗೆ ಎಣ್ಣೆಯಲ್ಲೇ ಬಿಟ್ಟರೆ ಅದು ಕಲರ್ ಚೇಂಜ್ ಆಗುತ್ತೆ. ಆಮ್ಲ ಆಲ್ರೆಡಿ ರೆಡ್ಡಿಶ್ ಬರ್ತಾ ಇದೆ, ಬ್ರೌನ್ ರೆಡ್ಡಿಶ್ಗೆ. ಅದಕ್ಕೀಗ ಇದನ್ನು ಆಫ್ ಮಾಡಿಬಿಡ್ತೀನಿ. ಆಫ್ ಮಾಡಿಬಿಟ್ಟು ಭೃಂಗರಾಜ್ ಇದು ನಾನು 200-300 ml ಆಲ್ಮೋಸ್ಟ್ ಎಣ್ಣೆಗೆ ಸೇರಿಸ್ತಾ ಇರುವಂಥ ಥಿಂಗ್ಸ್ಗಳು. ಈಗ ಇದು ಒಂದು ಡೇ ಫುಲ್ ನಾನು ಹೀಗೆ ಬಿಟ್ಟಿರ್ತೀನಿ, ಪ್ಲೇಟ್ ಮುಚ್ಚಿ ಬಿಟ್ಬಿಡ್ತೀನಿ. ನಾಳೆ ಇದನ್ನು ಸೋಸ್ಕೊಳ್ಳೋದು ನಾನು. ಇದು ಎಲ್ಲಾನು ಕಪ್ಪಗಾಗಿರುತ್ತೆ, ಹಾಗೆ ಎಲ್ಲ ತಳಕ್ಕೆ ಇಳಿದಿರತ್ತೆ ಪೌಡರ್ ಎಲ್ಲ. ನೋಡಿ ಈರುಳ್ಳಿ ಈ ಥರ ಇದೆ ಅಲ್ವಾ, ನಾಳೆ ತನಕ ಕಪ್ಪಗಾಗ್ಬಿಟ್ಟಿರುತ್ತೆ. ಸ್ನೇಹಿತರೆ, ಈಗ ನಾನು ಸಾನುಗೆ ಜ್ಯೂಸ್ ಮಾಡ್ತಾ ಇದ್ದೀನಿ. ಮಿಲ್ಕ್ ಶೇಕ್ ಕೂಡ ಮಾಡ್ಬೋದು, ಪೈನಾಪಲ್ ಇದೆ ಅಲ್ವಾ ಅದರಲ್ಲಿ ಜ್ಯೂಸ್ ಮಾಡ್ತಾ ಇದ್ದೀನಿ. ಜ್ಯೂಸ್ಗೆ ನೀರು ಹಾಕದೆ ಮಾಡಿದಾಗ ಇನ್ನೂ ಚೆನ್ನಾಗಿರುತ್ತೆ. ನೀರು ಹಾಕಿದಾಗ ಸ್ವಲ್ಪ ತೆಳ್ಳಾಗುತ್ತೆ, ಅದಕ್ಕೆ ಏನಾದರೂ ಸಿಹಿ ಸೇರಿಸಬೇಕಾಗುತ್ತೆ. ಇಲ್ಲ ಅಂದರೆ ಮಿಲ್ಕ್ ಶೇಕು ಪೈನಾಪಲ್ದು, ಬಟ್ ಪೈನಾಪಲ್ ಜೊತೆ ಹಾಲು ಹಾಕಿ ಮಾಡ್ಬೋದಾ, ಅದೇನಾದರೂ ರಿಯಾಕ್ಟ್ ಆಗುತ್ತಾ, ನನಗೆ ಅದು ಸ್ವಲ್ಪ ಕನ್ಫ್ಯೂಷನ್ ಇದೆ, ಅದಕ್ಕೆ ನಾನು ಮಾಡಲಿಲ್ಲ. ಜಸ್ಟ್ ನೀರು ಹಾಕಿ ಸ್ವಲ್ಪ ಜ್ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಸಕ್ಕರೆ ಹಾಕ್ತಾ ಇಲ್ಲ, ಬೆಲ್ಲನೂ ಹಾಕ್ತಾ ಇಲ್ಲ, ಅದು ಕೂಡ ಹಾಕ್ಬೋದು. ಅದ್ರ ಬದಲು ಹನಿ ಹಾಕ್ತಾ ಇದ್ದೀನಿ, ಅವಳಿಗೆ ಹನಿ ಕೊಟ್ಟಷ್ಟು ಒಳ್ಳೆಯದು ಅಂತ ಹೇಳಿಬಿಟ್ಟು. ಪೈನಾಪಲ್ ಕರೆದು ತಿನ್ನಕ ತಿನ್ನಂಗಿಲ್ವಲ್ಲ, ಅದಕ್ಕೆ ಮಿಕ್ಸಿ ಮಾಡಿ ಕೊಟ್ಟಿದ್ದೀನಿ, ಎಂಜಾಯ್ ಮಾಡಿ. ಈಗ ಸ್ವಲ್ಪ ಎಳ್ಬತ್ತಿ ಮಾಡೋಣ ಅಂತ ಹೇಳಿಬಿಟ್ಟು, ಇದು ಎಳ್ಬತ್ತಿದೆ ಅಂತ ಸಿಗತ್ತೆ ಬಟ್ಟೆ, ಅದು ಅದರ ಜೊತೆ ಎಳ್ಳನ್ನು ತಂದಿದೆ, ಅದು ಕ್ಲೀನ್ ಮಾಡಿ ಇಟ್ಟಿದ್ದೆ. ಸೊ ನನಗೆ ಯಾವಾಗ ಫ್ರೀ ಆಗುತ್ತೋ ಆ್ಯಂಡ್ ಯಾವತ್ತು ನಾನು ನಾನ್ ವೆಜ್ ತಿನ್ನೋದಿಲ್ವೋ ಆ್ಯಂಡ್ ತಲೆ ಸ್ನಾನ ಮಾಡಿರ್ತೀನೋ ಅವತ್ತು ಫ್ರೀ ಇದ್ದಾಗ ಮಾಡಿರ್ತೀನಿ. ಇದು ಸ್ನೇಹಿತರೆ, ಈ ಕ್ಲಾತ್ ನಿಮಗೆ ನೆನಪಿರಬೇಕು, ಈ ಬಟ್ಟೆ ನನ್ನ ಡ್ರೆಸ್, ಅದನ್ನು ನಾನು ಸಾನುಗೆ ಹೊಲಿಯೋಣ ಅಂತ ಹೇಳಿಬಿಟ್ಟು ತೆಗೆದಿಟ್ಕೊಂಡಿದ್ದೀನಿ. ಈ ಬಟ್ಟೆ ತುಂಬಾ ತೆಳ್ಳಕ್ಕಿದೆ ಥಿನ್ನ ಅಂತ, ಬಟ್ ಟ್ರಾನ್ಸ್ಪರೆಂಟ್ ಇಲ್ಲ ಅದು, ಮೇಲ್ಗಡೆ ಪ್ರಿಂಟ್ ಇರೋದ್ರಿಂದ ಲೈನಿಂಗ್ ಕೊಟ್ಟರೆ ತುಂಬಾ ಥಿಕ್ ಆಗಿಬಿಡುತ್ತೆ.
ಒಂಥರ ಕ್ಲಾತ್ ಚೆನ್ನಾಗಿದೆ. ಇದು ಬಾಟಮ್ ಮಾಡೋದಕ್ಕಾಗೋದಿಲ್ಲ, ತುಂಬ ಬೇಗ ಹರಿಯೋ ಥರ ಆಗಿಬಿಡುತ್ತೆ. ಬಾಟಮ್ ಅಂದರೆ ಪ್ಯಾಂಟು, ಸ್ಕರ್ಟು, ಶಾರ್ಟ್ಸ್ ಮಾಡೋಕ್ಕಾಗೋದಿಲ್ಲ. ಸೊ ಒಂದು ಟಾಪ್ ಮಾಡೋಣ ಅಂದ್ಕೊಂಡೆ. ಚೂಡಿದಾರ್ಸ್ ಅನ್ನೋಗ ಅಷ್ಟಿಷ್ಟ ಆಗೋದಿಲ್ಲ, ಅದಕ್ಕೆ ಏನು ಮಾಡಿದ್ದೀನಿ, ಇದು ಟೀ ಶರ್ಟ್ ಥರ ಒಂದು ಕಫ್ತಾನ್ ಟಾಪ್ ಹೊಲಿಯೋಣ ಅಂತ ಹೇಳಿಬಿಟ್ಟು, ಈ ಕಡೆ ನಾನು ಮೇಲ್ಗಡೆ ಪಾರ್ಟ್ ಅಂದರೆ ಅದು ಕೆಳಗಡೆ ಇದು ನನ್ನ ಡ್ರೆಸ್ದು ವೇಸ್ಟ್ ಪಾರ್ಟು ಚಿಕ್ಕದಿದೆ ನೋಡಿ, ಅದು ನಂದು ವೇಸ್ಟ್ ಪಾರ್ಟ್. ಸೊ ಅದನ್ನು ಕೆಳಗಡೆಗೆ ಇಟ್ಕೊಂಡಿದ್ದೀನಿ. ಒಂದೇ ಸಮ ಇರಬೇಕು ಕಫ್ತಾನು, ಬಟ್ ಬಟ್ಟೆ ಕಡಿಮೆ ಇರೋದ್ರಿಂದ ನಾನೇನು ಮಾಡ್ತೀನಿ, ವೇಸ್ಟ್ ಪಾರ್ಟನ್ನು ಕೆಳಗಡೆಗೆ ಇಟ್ಕೊಂಡು ನಾನು ಫುಲ್ ಕೆಳಗಡೆ ಬಾಟಮ್ ಇರುತ್ತಲ್ಲ ಅದನ್ನು ಮೇಲ್ಗಡೆ ಇದಕ್ಕೆ ಇಟ್ಟಿದ್ದೀನಿ. ಈಗ ನೋಡಿ ಹೇಗೆ ಜೋಡಿಸಿದ್ದೀನಿ ಅಂತ ಹೇಳಿಬಿಟ್ಟು, ಸೊ ನಾನು ಟೀ ಶರ್ಟ್ನ ಅದ್ರ ಮೇಲೆ ಇಟ್ಟಿದ್ದೀನಿ, ಒಂದು ರೆಫರೆನ್ಸ್ ಸಿಗೋದಕ್ಕೆ ಎಷ್ಟು ದೊಡ್ಡದಿದೆ ಅಂತ ಗೊತ್ತಾಗುತ್ತೆ. ಸೊ ಈಗ ನಾನು ಏನು ಮಾಡ್ತೀನಿ, ಆರ್ಮ್ ಹೋಲ್ ಎಷ್ಟಿದೆಯೋ ಅದು ಮೆಷರ್ ಮಾಡ್ಕೊಳ್ತೀನಿ, ನೆಕ್ ಎಷ್ಟಿದೆಯೋ ಮೆಷರ್ ಮಾಡ್ಕೊಳ್ತೀನಿ, ಎಷ್ಟು ಲೂಸ್ ಬೇಕೋ ಅದು ನೋಡಿಕೊಂಡು ಉದ್ದಕ್ಕೆ ಒಂದು ಸ್ಟಿಚ್ ಹಾಕಬೇಕು. ಅದರ ಮುಂಚೆ ಈ ಎಡ್ಜಸ್ ಇದೆ ಅಲ್ವಾ ಬಟ್ಟೆದು, ಅದನ್ನು ಮಡಚಿ ಹೊಲ್ಕೊಳ್ಬೇಕು. ನಾನು ಇದನ್ನು ಈಗ ಮೊದಲು ನೆಕ್ ಕಟ್ ಮಾಡ್ಕೊಳ್ತೀನಿ, ಆರ್ಮ್ ಹೋಲ್ನ ಮಾರ್ಕ್ ಮಾಡ್ಕೊಳ್ತೀನಿ. ಈಗ ನೋಡಿ ನೆಕ್ ಕಟ್ ಮಾಡ್ಕೊಂಡಿದ್ದೀನಿ, ಹಿಂದಗಡೆ ಒಂದು 2 ಇಂಚ್ಗೆ ಕಟ್ ಮಾಡಿದ್ದೀನಿ, ಮುಂದ್ಗಡೆ ಅದಕ್ಕೆ ಇನ್ನು 1 ಇಂಚೇನೋ ಜಾಸ್ತಿ ಕಟ್ ಮಾಡ್ಕೊಳ್ತೀನಿ. ಆ್ಯಂಡ್ ಇದು ಎಷ್ಟು ಟೀ ಶರ್ಟ್ದು ಬ್ರಾಡ್ ಇದೆಯೋ ಅಷ್ಟನ್ನೇ ಕಟ್ ಮಾಡಿದ್ದೀನಿ. ಇದು ಸ್ವಲ್ಪ ಸ್ಟ್ರೆಚಬಲ್ ಕ್ಲಾತ್ ಇದು, ಇನ್ನು ಸ್ವಲ್ಪ ಚಿಕ್ಕದು ಮಾಡಿದ್ರೂ ನಡೆಯುತ್ತೆ. ಈಗ ನಾನು ಆ ನೆಕ್ ಹೊಲ್ಕೊಂಡು ಈ ಮೇಲ್ಗಡೆ ಸ್ಲೀವ್ಸು ಮತ್ತು ಶೋಲ್ಡರ್ ಎರಡನ್ನೂ ಅಟ್ಯಾಚ್ ಮಾಡಿಬಿಡ್ತೀನಿ. ನೆಕ್ಸ್ಟ್ ಈ ಎಡ್ಜಸ್ ಇದೆಯಲ್ವಾ, ಮೂರು ಕಡೆಯೂ ಈ ಥರ ಮಡಚಿ ಹೊಲ್ಕೊಳ್ತೀನಿ ಉದ್ದಕ್ಕೂ. ಇದು ಟೀ ಶರ್ಟು ವೇಸ್ಟ್ ತನಕ ಬರುತ್ತೆ, ಸೊ ನಾನು ಎಕ್ಸ್ಟೆಂಡ್ ಮಾಡಿಕೊಂಡು ಅಷ್ಟು ಎಕ್ಸ್ಟ್ರಾ ಇಟ್ಟಿದ್ದೀನಿ, ಅದು ಸ್ವಲ್ಪ ಹಿಪ್ ತನಕನೂ ಬರುತ್ತೆ ಅಂತ ಹೇಳಿಬಿಟ್ಟು. ಸೊ ಬಟ್ಟೆಯಿಂದ ಸ್ವಲ್ಪ ಮಿಕ್ಕಿದೆ, ಅದರಲ್ಲಿ ನಾನು ನೆಕ್ಗೆ ಒಳಗಡೆಯಿಂದ ಬಟ್ಟೆ ಕೊಟ್ಟು ಹೊಲಿದ್ಬಿಡ್ತೀನಿ. ಈ ಟಾಪ್ ಹೊಲಿಯೋದು ಕೂಡ ಈಸಿನೇ, ಇಲ್ಲಿ ನೋಡಿ ನೆಕ್ ಹೊಲ್ದಿದ್ದೀನಿ, ಹೇಳಿದ್ನಲ್ಲ ಎಕ್ಸ್ಟ್ರಾ ಬಟ್ಟೆ ಒಳಗಡೆಯಿಂದ ಇಟ್ಟು ಹೊಲ್ದ್ಬಿಟ್ಟು ಒಳಗಡೆ ಸೇರಿಸಿದ್ದೀನಿ. ಇದು ಶೋಲ್ಡರ್ ಮತ್ತು ಸ್ಲೀವ್ಸ್ ಕಂಟಿನ್ಯೂ ಆಗುತ್ತೆ, ಜಸ್ಟ್ ಒಂದು ಸಾರಿ ಒಂದು ಹೊಲಿಗೆ ಹಾಕಿದ್ರೆ ಅದು ಫುಲ್ ಅಟ್ಯಾಚ್ ಆಗುತ್ತೆ. ಈ ಕಡೆಯೂ ಸೇಮ. ನೆಕ್ಸ್ಟ್ ಸ್ಲೀವ್ಸ್ಗೆ ಆರ್ಮ್ ಹೋಲ್ ಎಷ್ಟು ಬೇಕು, 6 ಇಂಚಸ್ 7 ಇಂಚಸ್, ಸ್ವಲ್ಪ ಲೂಸೇ ಬಿಟ್ಟಿದ್ದೀನಿ, ಒಂದು 7 ಇಂಚಸ್ ಅಂತ ಅಂದ್ಕೊಳ್ಳಿ, ಅಷ್ಟು ನಾನು ಕೈ ಹಾಕೋ ಅಷ್ಟು ಜಾಗ ಓಪನ್ ಬಿಟ್ಟಿದ್ದೀನಿ. ಅದಾದಮೇಲೆ ಕೆಳಗಡೆ ಹೊರಗಡೆಯಿಂದ ನೋಡಿ, ಇಲ್ಲಿ ಹೊರಗಡೆಯಿಂದ ಒಂದು ಸ್ಟಿಚ್ ಹಾಕಿದ್ದೀನಿ ಕೆಳಗಡೆ ತನಕ, ಕೆಳಗಡೆ ಕೂಡ ಸ್ವಲ್ಪ ಓಪನ್ ಬಿಟ್ಟಿದ್ದೀನಿ, ಹಿಪ್ ಹತ್ರ ಸ್ವಲ್ಪ ಬಟ್ಟೆ ಅಗ್ಲ ಇಲ್ಲ ಹಾಗಾಗಿ ಲೂಸ್ ಇರಲಿ ಅಂದ್ಬಿಟ್ಟು, ಎಷ್ಟು ಬೇಕೋ ಅಷ್ಟು ಓಪನ್ ಬಿಡ್ಬೋದು. ಸೊ ಇಷ್ಟೇ ಸ್ನೇಹಿತರೆ, ಸಿಂಪಲ್ ಆಗಿ ಕಫ್ತಾನ್ ಟಾಪ್ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ನಿಮ್ದು ಯಾವುದಾದ್ರೂ ಬಟ್ಟೆ ಈ ಥರ ಇದ್ದಾಗ ಟ್ರೈ ಮಾಡಿ ನೋಡಿ. ಮೂರು ಕಡೆಯೂ ಮಡಚಿ ಹೊಲ್ದಿದ್ದೀನಿ, ಒಂದು ಕಡೆ ಶೋಲ್ಡರ್ ಮತ್ತು ಸ್ಲೀವ್ಸ್ಗೆ ಅಟ್ಯಾಚ್ ಮಾಡಿಬಿಟ್ಟಿದ್ದೀನಿ. ಸೊ ಇವತ್ತಿನ ವಿಡಿಯೋ ಸ್ನೇಹಿತರೆ ಇದರೊಂದಿಗೆ ಎಂಡ್ ಮಾಡ್ತೀನಿ, ಸಿಗೋಣ ಮುಂದಿನ ವ್ಲಾಗ್ನಲ್ಲಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ವಿತೌಟ್ ಸಬ್ಸ್ಕ್ರೈಬಿಂಗ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋಲಿ, ಬಾಯ್ ಬಾಯ್ ಸ್ನೇಹಿತರೆ.